ಆಯುಷ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಯಶಸ್ವಿನಿ. ಇವತ್ತು ನಾವು ಮೇಜರ್ ಆಗಿ ಧಾರಣ ಮತ್ತು ಧ್ಯಾನದಿಂದ ಹೇಗೆ ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತ ನೋಡೋಣ. ಸೊ ನಮ್ಮ ಪ್ರಾಕ್ಟೀಸ್ ಏನಿರುತ್ತೆ ಇವತ್ತು, ಮೈಂಡ್ ಸೌಂಡ್ ರೆಸೊನೆನ್ಸ್ ಟೆಕ್ನಿಕ್. ಏನಿದು ಮೈಂಡ್ ಸೌಂಡ್ ರೆಸೊನೆನ್ಸ್ ಟೆಕ್ನಿಕ್? ಇದನ್ನು MSRT ಅಂತ ಸಹ ಕರಿತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಕೆಲವೊಂದು ಚಾಂಟಿಂಗ್ ಅಥವಾ ಜಪಗಳನ್ನು ಮಾಡ್ತೀವಿ. ಸೊ ಏನನ್ನು ಜಪಿಸ್ತೀವಿ? ಆಕಾರ, ಊಕಾರ, ಮಕಾರ, ಉಮಾಕಾರ. ಉಮಾ ಅಂದರೆ ಒಟ್ಟಿಗೆ ಬಂದರೆ ಓಂಕಾರ ಆಗುತ್ತೆ ಅದು, ಮತ್ತು ಮಹಾಮೃತ್ಯುಂಜಯ ಮಂತ್ರ. ಸೊ ಇವನ್ನೆಲ್ಲನೂ ಜಪಿಸ್ತೀವಿ. ಸೊ ಹೇಗೆ ಜಪಿಸ್ತೀವಿ? ಒಂದ್ಸಲ ಬಂದು ಜೋರಾಗಿ ಜಪಿಸ್ತೀವಿ, ಮತ್ತೊಂದ್ಸಲ ಮನಸ್ಸಿನಲ್ಲೇ ಚಾಂಟ್ ಮಾಡ್ತೀವಿ. ಸೊ ಇದನ್ನೇನಂತ ಕರಿತೇವೆ ನಾವು, ಆಹತ ಮತ್ತು ಅನಾಹತ ಅಂತ ಕರಿತೀವಿ. ಸೊ ಆಹತ ಚಾಂಟಿಂಗ್ ಅಂದರೆ ಏನು? ಜೋರಾಗಿ ಉಚ್ಚಾರಣೆ ಮಾಡೋದು. ಅನಾಹತ ಚಾಂಟಿಂಗ್ ಅಂದರೆ ಏನು? ಮನಸ್ಸಿನಲ್ಲೇ ಉಚ್ಚಾರಣ ಮಾಡೋದು. ಎಸ್. ಸೊ ಈ ಪ್ರಾಕ್ಟೀಸನ್ನು ಎಲ್ಲರೂ ಒಟ್ಟಿಗೆ ಮಾಡೋಣ. ಇದನ್ನು ನೀವು ಮಲ್ಕೊಂಡು ಮಾಡಿದರೆ ನಿಮಗೆ ಬೆಸ್ಟ್. ಸೊ ಕುತ್ಕೊಂಡು ಸಹ ಮಾಡ್ಬೋದು, ಬಟ್ ಕುತ್ಕೊಂಡು ಮಾಡಿದ್ರೆ ನೀವು ಕಂಪ್ಲೀಟ್ ಪ್ರಾಕ್ಟೀಸ್ ಮುಗಿಯೋವರೆಗೂ ಬೆನ್ನು ನೇರವಾಗೇ ಇರಬೇಕು, ಬಗ್ಗೋದು ಚೇಂಜ್ ಮಾಡೋದು ಮಾಡಬಾರ್ದು. ಅದರಿಂದ ನೀವು ಮಲ್ಕೊಂಡು ಆರಾಮಾಗಿ ಶವಾಸನದಲ್ಲಿ ಪ್ರಾಕ್ಟೀಸ್ ಮಾಡೋಣ. ಎಸ್. ಸೊ ಎಲ್ಲರೂ ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಎಲ್ಲರೂ ಶವಾಸನಕ್ಕೆ ಬನ್ನಿ. ಎರಡು ಕಾಲುಗಳು ಮುಂದೆ ಚಾಚಿರಲಿ. ಎಲ್ಬೋ ಸಹಾಯದಿಂದ ನಿಧಾನವಾಗಿ ಮಲ್ಕೊಳ್ಳಿ. ಎರಡು ಕಾಲುಗಳನ್ನು ದೂರ ಮಾಡಿ, ಕೈಗಳನ್ನು ಚಾಚಿ, ಹಸ್ತ ಮೇಲ್ಮುಖ, ಸಂಪೂರ್ಣವಾದ ಕಂಟ್ರೋಲ್ ಇರಬಾರ್ದು ಬಾಡಿ ಮೇಲೆ. ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಬೇಕು. ಯಾವುದೇ ರೀತಿ ಮೂಮೆಂಟ್ ಮಾಡಬೇಡಿ. ಪ್ರಾಕ್ಟೀಸ್ ಮುಗಿಯೋವರೆಗೂ ಕಣ್ಮುಚ್ಚೆ ಇರಲಿ. ಎಸ್. ಬರೀ ನನ್ನ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೋತಾ ಹೋಗಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ. ಮೊದಲನೇದಾಗಿ ಪ್ರಾರ್ಥನೆಯಿಂದ ಶುರು ಮಾಡೋಣ. ಎಲ್ಲರೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರೆಯನ್ನು ತಗೊಳ್ಳಿ. ಕಾಲುಗಳನ್ನು ಒಂದು ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ. ಎಸ್. ಉಸಿರು ತಗೊಳ್ಳಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಮತ್ತೊಮ್ಮೆ ಅಗಲ ಮಾಡಿ. ಮೊದಲನೇದಾಗಿ ಆಹತ ಚಾಂಟಿಂಗ್, ಆಕಾರ, ಊಕಾರ, ಮಕಾರ ಮತ್ತು ಉಮಾಕಾರ. ಎಸ್. ಒಟ್ಟಿಗೆ ಮಾಡೋಣ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಕೌಕಾರದ ಉಚ್ಚಾರಣೆ, ಉಸಿರು ತಗೊಳ್ಳಿ. ಮಕಾರ ಈಗ ಅ ಉಮಾಕಾರ ಒಟ್ಟಿಗೆ ಉಚ್ಚಾರಣೆ ಮಾಡೋಣ. ಉಸಿರು ತಗೊಳ್ಳಿ. ಆ
ಓಂಕಾರದ ವೈಬ್ರೇಷನ್ಸ್ನ ಅಬ್ಸರ್ವ್ ಮಾಡಿ. ಈಗ ಆಹತ ಮತ್ತು ಅನಾಹತ ಒಂದು ಸುತ್ತು ಲೌಡ್ ಚಾಂಟಿಂಗ್ ಮಾಡ್ತೀರಾ, ಒಂದು ಸುತ್ತು ಮನಸ್ಸಿನಲ್ಲೇ ಚಾಂಟಿಂಗ್ ಮಾಡ್ತೀರಾ. ಎಸ್ ಇನ್ಹೇಲ್ ಆಹತ ಆ, ಅನಾಹತ ಆಹತ ಆ, ಅನಾಹತ ಆಹತ ಆ, ಅನಾಹತ ಉಕಾರ ಆಹತ ಓ, ಅನಾಹತ ಆಹತ ಓ, ಅನಾಹತ ಆಹತ ಓ, ಅನಾಹತ ಮಕರ ಆಹತ ಅನಾಹತ ಆಹತ ಅನಾಹತ ಆಹತ ಅನಾಹತ ಆ, ಉಮಾಕಾರ ಒಟ್ಟಿಗೆ ಆಹತ ಆ, ಅನಾಹತ ಆಹತ ಆ, ಅನಾಹತ ಆಹತ ಆ, ಅನಾಹತ ಅಬ್ಸರ್ವ್ ದ ವೈಬ್ರೇಷನ್ಸ್. ಈಗ ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ಮಾಡೋಣ. ಲೌಡ್ ಚಾಂಟಿಂಗ್, ಇನ್ಹೇಲ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.
ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್. ಅಬ್ಸರ್ವ್ ದ ವೈಬ್ರೇಷನ್ಸ್ ಆಫ್ ದ ಮಂತ್ರ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್. ಅನಾಹತ ಚಾಂಟಿಂಗ್. ಆಹತ ಓಂ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್. ಅನಾಹತ ಚಾಂಟಿಂಗ್. ಆಹತ ಓಂ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್. ಅನಾಹತ ಸರ್ವ್ ದ ವೈಬ್ರೇಷನ್ಸ್ ಆಫ್ ದ ಮಂತ್ರ. ದೇಹ ಮತ್ತು ಮನಸ್ಸಿನ ಶಾಂತ ಸ್ಥಿತಿಯನ್ನು ಗಮನಿಸಿ. ಶಾಂತ ಸ್ಥಿತಿಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ವಿಶ್ರಾಂತಿ ತಗೊಳ್ಳಿ. ಶಾಂತ ಸ್ಥಿತಿಯಲ್ಲಿ ಒಂದು ಸಣ್ಣ ಸಂಕಲ್ಪವನ್ನು ತಗೊಳ್ಳಿ. ಯಾವುದಾದ್ರೂ ಒಂದು ಸಣ್ಣ ಸಂಕಲ್ಪ, ಈ ಸಂಕಲ್ಪವನ್ನು 3 ಸಾರಿ ಮನಸ್ಸಿನಲ್ಲಿ ಉಚ್ಚಾರಣೆ ಮಾಡಿ. ನಿಧಾನವಾಗಿ ನಿಮ್ಮ ಕಾಲ್ಬೆರಳುಗಳನ್ನು ಚಲಿಸಿ, ಕೈಬೆರಳುಗಳನ್ನು ಚಲಿಸಿ. ನಿಧಾನವಾಗಿ ನಿಮ್ಮ ಕುತ್ತಿಗೆಯನ್ನು ಎಡಗಡೆಗೆ ಮತ್ತು ಬಲಗಡೆಗೆ ತಿರುಗಿಸಿ. ಎರಡೂ ಕಾಲುಗಳನ್ನು ಹತ್ತಿರ ತಗೊಳ್ಳಿ. ನಿಮ್ಮ ಬಲಗೈಯನ್ನು ಮೇಲೆತ್ತಿ ನಿಧಾನವಾಗಿ ಬಲಗಡೆಗೆ ತಿರುಕೊಳ್ಳಿ. ನಿಮ್ಮ ಎರಡೂ ಕೈಗಳ ಸಹಾಯದಿಂದ ನಿಧಾನವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿರಲಿ. ನಿಧಾನವಾಗಿ ನಮಸ್ಕಾರ ಮುದ್ರೆಯನ್ನು ತಗೊಳ್ಳಿ. ಇವತ್ತಿನ ಅಭ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ಉಸಿರು ತಗೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣಿನ ಸುತ್ತ ಶಾಖ ಕೊಡಿ. ನಿಧಾನವಾಗಿ ಕೈಗಳನ್ನು ಇಳಿಸಿ
ನೋಡಿದ್ರಲ್ಲ ಹೇಗೆ ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಿದೆ ಅಂತ. ಸೊ ಇದೇ ರೀತಿ ನೀವು ಅಭ್ಯಾಸವನ್ನು ದಿನ ಮಾಡಿದರೆ ನಿಮ್ಮ ಮನಸ್ಸಿನ ಒತ್ತಡ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮ್ಮ ಮನಸ್ಸಿನ ಒತ್ತಡ ಹೇಗೆ ಕಡಿಮೆ ಆಗ್ತಾ ಬರುತ್ತೋ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು ಅಷ್ಟೇ ಕಡಿಮೆ ಆಗಿರುತ್ತೆ. ಎಸ್, ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಯೋಗಾಭ್ಯಾಸಗಳಿಂದ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.